ಸೀರೆ ಸಾಗಿತ್ತು ಹಾಸ್ಪಿಟಲ್ ಅಲ್ಲಿ ಕರ್ಕೊಂಡು ಹೋದ್ರು ನೋಡ್ಲಿಲ್ಲ, ಒಂಚೂರು ಆಕ್ಷಿಮಿಷನ್ ಕೊಡ್ಲಿಲ್ಲ, ಕೊರೋನಾ ರಿಪೋರ್ಟ್ ಬರ್ಲಿ ಅಂತ ಹೇಳಿದ್ರು. ಮೊನ್ನೆನಾ? ಮೊನ್ನೆ ಕೊರೋನಾ ರಿಪೋರ್ಟ್ ಬರ್ಲಿ, ಅವಾಗ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದ್ರು. ಟ್ರೀಟ್ಮೆಂಟ್ ಕೊಟ್ಟದ್ರು ಉಳಿಯೋದು. ಮೂರನೇ ನಾಲ್ಕನೇ ಹಾಸ್ಪಿಟಲ್ ಹೋದ್ರು ಅಲ್ಲೂ ಟ್ರೀಟ್ಮೆಂಟ್ ಕೊಡ್ಲಿಲ್ಲ. 1 ಲಕ್ಷ ಕಟ್ಟಿ, 2 ಲಕ್ಷ ಕಟ್ಟಿ ಅಂತ ಶುರು ಮಾಡ್ಕೊಂಡ್ರು. ರಿತು ಹಾಸ್ಪಿಟಲ್ ತಿರ್ಗಾ ದಿವಸ ಕರ್ಕೊಂಡು ಹೋದೆ, ಅಲ್ಲೂ ಮಾತ್ರೆ ಕೊಟ್ರು ಅಷ್ಟೇ, ಮತ್ತೆ ಏನಿಲ್ಲ. ಕೊರೋನಾ ರಿಪೋರ್ಟ್ ಬಂದ್ರು, ನಿನ್ನೆ ಬೆಳಗ್ಗೆ ಸೀರಿಯಸ್ ಆಗಿತ್ತು, ಅಲ್ಲಿಗೂ ಹೋದ್ರು ಮಿಷಿನ್ ಕೊಡಿ ಅಂದ್ರು ಕೊಡ್ಲಿಲ್ಲ, ಡೆಡ್ ಹಾರ್ಟ್ ಅಟ್ಯಾಕ್ ಆಗಿದೆ, ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ರು. ತುಂಬಾ ಉಸಿರಾಟ ತೊಂಬಲೆ ಪ್ರಾಬ್ಲಮ್ ಇತ್ತು, ಉಸಿರು ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಬರ್ತಾ ಇತ್ತು. ಮಿಷಿನ್ ಕೊಟ್ಟಿದ್ರು ಪಟ್ಟ ಉಳಿಯರು, ಒಂದ್ ಸೆಕೆಂಡ್ ಮಿಷಿನ್ ಕೊಡಿ ಅಂದ್ರು ಕೊರೋನಾ ಟೈಮ್ ಕೊಡಕಲ್ಲ, ರಿಪೋರ್ಟ್ ಬರೋ ತನಕ ಏನು ಕೇಳ್ಬೇಡಿ, ರಿಪೋರ್ಟ್ ಬಂದ್ಮೇಲೆ ಬನ್ನಿ ಹಾಸ್ಪಿಟ್ಲಿಗೆ ಅಂತ ತತ್ತಾಯಿಸ್ಬಿಟ್ರು. ತುಂಬಾ ಯಾರು ಹೆಲ್ಪ್ ಮಾಡ್ಲಿಲ್ಲ ಹಾಸ್ಪಿಟ್ಲ್ ಅಲ್ಲಿ, ಹೆಲ್ಪ್ ಮಾಡಿದ್ರು ನನ್ ಗಂಡ ಉಳಿತಾ ಇದ್ರೆ. ಮೊನ್ನೆ ಟ್ರೀಟ್ಮೆಂಟ್ ಆಗಿದ್ರೆ? ಮೊನ್ನೆ ಟ್ರೀಟ್ಮೆಂಟ್ ಆಗಿದ್ರು ಉಳಿತಾ ಇದ್ರು. ನೀವು 3-4 ದಿವಸದಿಂದ ಟ್ರೀಟ್ಮೆಂಟ್ ಒಡ್ಡಾಡ್ತಾ ಇದೀವಿ, ಎಲ್ಲೂ ಉಳಿಲಿಲ್ಲ. ನಿನ್ನೆ ಸೀರಿಯಸ್ ಆಗಿತ್ತು, ಅಲ್ಲಿಗೂ ಕರ್ಕೊ ಹೋದಿವಿ, ನಿನ್ನೇನು ಟ್ರೀಟ್ಮೆಂಟ್ ಯಾರು ಕೊಡ್ಲಿಲ್ಲ, ಫುಲ್ ಸೀರಿಯಸ್ ಆಗಿ ಅಲ್ಲೇ ಪ್ರಾಣ ಬಿಟ್ರು. ಆಮೇಲೆ ನೋಡಿದ್ರು ಅವ್ರು ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರು ಸರ್. ಯಾರಾದ್ರು ಯಾರು ಹೆಲ್ಪ್ ಮಾಡ್ಲಿಲ್ಲ, ಒಂದ್ ಜನ ಹೆಲ್ಪ್ ಮಾಡ್ಲಿಲ್ಲ. ಯಾರು ಬನ್ನಿ ಅಂದ್ರೆ ಇಲ್ಲ, ನಾವು ಮುಟ್ಟಲ್ಲ ಪೇಷಂಟ್, ನಾವು ಮುಟ್ಟಲ್ಲ ಕೊರೋನಾ ಪೇಷಂಟ್, ಇಲ್ಲ ನಾವು ಆಗದೇ ಇಲ್ಲ ಮುಟ್ಟಕ್ಕಾದ್ರು. ಒಂದು ಜನ ಹೆಲ್ಪ್ ಮಾಡ್ಲಿಲ್ಲ, ಒಂದ್ ಜನ, ಒಂದ್ ಡಾಕ್ಟರ್ ಆಗ್ಲಿ, ಒಂದ್ ಜನ ಆಗ್ಲಿ, ಯಾರು ಹೆಲ್ಪ್ ಮಾಡಿದ್ರು ಪಟ್ಟ ಉಳಿಯತಾ ಇದ್ರು. ಸಾಯ ಮನುಷ್ಯರೇ ಅಲ್ಲ ಅವ್ರು, ಚೆನ್ನಾಗಿರೋರು ಗಟ್ಟಿ ಮುಟ್ಟಿಯಾಗಿ. ಒಬ್ಳೇ ಇದ್ರು ಒಬ್ಬರೇ ಇದ್ರು, ಏನ್ ಮಾಡ್ಲ, ಒಬ್ಳೇ ಹೆಣ್ಣೆ ಎಲ್ಲಿ ಕರ್ಕೊಂಡು ಹೋಗ್ಲಿ, ಎಲ್ಲಿ ಟ್ರೀಟ್ಮೆಂಟ್ ಕೊಡ್ಲಿ ಅಂತ ಭಯ ಬಂದಿತ್ತು. ಎಜುಕೇಶನ್ ಯಾವ ತರ ಕಷ್ಟಪಟ್ಟು ಓದಿಸ್ತಾ ಇದ್ರಿ? ಮಗು ಅಪ್ಲೈದಲ್ಲ, ಅವ್ರು ಡ್ರೈವರ್ ಕೆಲಸ ಮಾಡ್ಕೊಂಡಿದ್ರು, ನಾವು ಏನು ಇಲ್ಲ. ನಮಗೆ ಡ್ರೈವರ್ ಕೆಲಸ, ನಾನೆಲ್ಲ ಸಣ್ಣ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೆ, 1 ಲಕ್ಷ ಕೊಟ್ಟು ಓದಿಸ್ತಿದ್ರು. ನಾವೆಂತೂ ಓದಿಲ್ಲ, ಗಂಡ ಹೆಂಡತಿ ಅವಳಾರ ಓದ್ಕೊಂಡು ಒಬ್ಳೆ ಇರೋದು ಚೆನ್ನಾಗಿರ್ಲಿ ಅಂತ. ಒಂದ್ ಮಗು ಬೇರೆ ತೀರೋಯ್ತು, ನಾವ್ ಇವ್ರು ಒಬ್ಳು ಚೆನ್ನಾಗಿರ್ಲಿ ಅಂತ ಕಷ್ಟಪಟ್ಟು ಓದ್ಸಕಂತ ಹೋದಿವಿ. ಸಾಲ ಮಾಡ್ಕೊಂಡು 2.5 ಲಕ್ಷ ಸಾಲ ಮಾಡ್ದಿವಿ, 10 ದಿವಸಕ್ಕೋಸ್ಕರ ಹೋಗಿ ಈ ತರ ಆಯ್ತು. ಒಂಚೂರು ಉಳಿಸಿ ನನ್ ಗಂಡನ ಅಂದ್ರೆ ಯಾರು ಉಳಿಸ್ಲಿಲ್ಲ, ಟ್ರೀಟ್ಮೆಂಟ್ ಕೊಡ್ಲಿಲ್ಲ, ಒಬ್ರು ಮುಟ್ಲೇ ಇಲ್ಲ, ಹೆಲ್ಪಿಗೂ ಯಾರು ಬರ್ಲಿಲ್ಲ. ನಾ